ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸುದ್ದಿಗೆ ತಮಗೆಲ್ಲ ಸ್ವಾಗತ. ನಾನು ಸಂತೋಷ್. ಮೊದಲಿಗೆ ಮುಖ್ಯಾಂಶಗಳು. ವಲಸಿಗ ಮೂಲ ಎಂಬುದು ಕಾಂಗ್ರೆಸ್ನಲ್ಲಿದೆ ಹೊರತು ಬಿಜೆಪಿಯಲ್ಲಲ್ಲ, ಕಟೀಲ್ ಕುಮಾರ್ ಹೇಳಿಕೆ. ಇಂದಿರಾ ಗಾಂಧಿ ಸರ್ಕಾರದಲ್ಲಿ ದೇಶ ಕಂಡ ಕರಾಳ ದಿನಗಳು. ಪ್ರೀತಿಯಿಂದ ಕರೆಸಿ ಪ್ರಾಣ ತೆಗೆದ ಯುವತಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಪ್ರೀತಿಸಿದಾಕೆ ತಡರಾತ್ರಿ ಕರೆ ಮಾಡಿ ಗುಡ್ ನ್ಯೂಸ್ ಇದೆ ಬಾ ಎಂದಿದ್ದಾಳೆ. ಕೂಡಲೇ ಹೊರಟು ನಿಂತ ಈತ ತಾವಿಬ್ಬರು ಭೇಟಿ ಮಾಡುತ್ತಿದ್ದ ಜಾಗಕ್ಕೆ ಹೋಗಿ ಬೆಳಗ್ಗೆ ಶವವಾಗಿ ಪತ್ತೆಯಾಗುವ ಮೂಲಕ ತನ್ನ ಕುಟುಂಬಕ್ಕೆ ಬ್ಯಾಡ್ ನ್ಯೂಸ್ ಕೊಟ್ಟಿದ್ದಾನೆ. ಈ ದಲಿತ ಯುವಕ ಪ್ರೀತಿಸಿದ್ದು ಮೇಲ್ಜಾತಿಯ ಯುವತಿಯನ್ನ. ಇದು ಮರ್ಯಾದಾ ಬೆತ್ತಲೆ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿರೋ ದಲಿತ ಯುವಕ, ಎದೆ ಬಡಿದುಕೊಂಡು ರೋಧಿಸುತ್ತಿರೋ ಮೃತನ ತಾಯಿ ಮತ್ತು ಸಂಬಂಧಿಕರು, ಪರಿಶೀಲನೆ ನಡೆಸುತ್ತಿರೋ ಪೊಲೀಸರು. ಹೌದು, ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಬರಗೂರು ಗ್ರಾಮದಲ್ಲಿ. ಕೊಲೆಯಾಗಿರೋ ಈತ ಬರಗೂರು ಗ್ರಾಮದ 22 ವರ್ಷದ ದಾನಪ್ಪ. ವೃತ್ತಿಯಲ್ಲಿ ಟ್ರ್ಯಾಕ್ಟರ್ ಡ್ರೈವರ್. ನಿನ್ನೆ ರಾತ್ರಿ ಪಾರ್ಟಿ ಮುಗಿಸಿಕೊಂಡು ಮನೆಗೆ ಬಂದಿರೋ ಈತ ಎಂದಿನಂತೆ ಮಲಗಿಕೊಳ್ಳಲು ತಾನು ಕೆಲಸ ಮಾಡುವ ಟ್ರ್ಯಾಕ್ಟರ್ ಮಾಲೀಕನ ಅಂಗಡಿಗೆ ಹೋಗಿದ್ದಾನೆ. ಬೆಳಗ್ಗೆ ಗ್ರಾಮದ ಸಮೀಪದ ಗದ್ದೆಯಲ್ಲಿ ಅರೆ ಬೆತ್ತಲೆ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಮೃತ ದಾನಪ್ಪ ಅದೇ ಗ್ರಾಮದ ಮೇಲ್ಜಾತಿಯ ಸುನಿತಾ ಎಂಬ ಯುವತಿಯನ್ನು ಪ್ರೀತಿಸುತ್ತಿದ್ದ. ಇಬ್ಬರೂ ನಿನ್ನೆ ರಾತ್ರಿ ಭೇಟಿ ಮಾಡಿದ್ದ ಸ್ಥಳದಲ್ಲಿ ಯುವತಿಯ ತಂದೆ ಮರಿಬಸಪ್ಪ ಮತ್ತವರ ಕುಟುಂಬಸ್ಥರೇ ಕೊಲೆ ಮಾಡಿದ್ದಾರೆ ಎಂದು ಕೊಲೆಯಾದ ದಾನಪ್ಪನ ತಾಯಿ ಆರೋಪಿಸಿದ್ದಾರೆ. ಏನು ನೋಡ್ರಿ, ಇದ್ರ ಎರಡು ಮೂರು ಸತಿ ಹಂಗೆ ಮಾಡಿದ್ರು, ಮನೆಗೆ ಬಂದು ಹೇಳ್ಯಾರ್ರಿ, ಹೇಳಿದ್ರ ನಾವು ಬಿಗು ಮಾಡಿ ಬಿಗು ಮಾಡಿದ್ರನ ಈಗ ಮಧ್ಯ ಮಧ್ಯಸ್ಥಾನಕ್ಕೆ ಬಂದರಕ್ಕೆ ನಮ್ಗೆ ಯಾವಲ್ಲ ಅಂತ ಯಾವ ಹೇಳಲ್ರಿ. ಹ್ಞೂ, ಯಾರು ಬಂದು ಏನು ಹೇಳಿದ್ರು? ಅವ್ರ ತಂದೆ ಬಂದ ಹೇಳ್ಯಾರ. ಯಾರು ತಂದೆ? ಮರಿಬಸಪ್ಪ. ಹಾಂ, ಹುಡುಗಿ ತಂದೆ. ಹ್ಞೂ, ಬಂದು ಹೇಳಿಗೇನ ಹಂಗಾದ್ರೆ ನಾವು ಬಿಗು ಮಾಡಿ ಹುಡುಗನ. ಹ್ಞೂ, ಎದ್ರ ಸಲುವಾಗಿ ಬಂದು ಹೇಳಿದ್ರು? ಇದ್ರಂಗೆ ನಮ್ಮ ಹುಡುಗಿನ ಮಾತಾಡಿಸ್ತಾನೆ ಹಂಗೆ ಹೆಂಗ ಅಂತಂದ್ರು. ಹ್ಞೂ, ನಾವು ಹೇಳ್ಕೊಂತೀವಪ್ಪ ಅಂತ ಹೇಳಿ. ಹ್ಞೂ, ಅಂದದ್ದು ಮತ್ತೆ ತಿರುಗಿ ಒಳ್ಳೆ ನಮ್ಗೆ ಹಿಂದಿಲ್ಲ ಗಣ ಮಗ, ಇದು ಮೈದಿ ಸುದ್ದಿಯನ್ನು ನಾವು ಕೇಳಲ್ಲ. ಹ್ಞೂ, ಇದು ನಿನ್ನ 4 ದಿನ ನೈತಂತ ಮೈದಿ. ಹ್ಞೂ, ನಮ್ಮ ಹುಡುಗ ಒಂದು 2 ದಿನ ಗಾಡಿಗೆ ಹೋಗಿತ್ತು. ಹ್ಞೂ, ಇನ್ನು 10 ಮನೆಗೆ ಬಂದನ ಮನೆಗೆ ಬಂದ ತಿರುಗಿ ಒಳ್ಳೆ ಬಂದಿಲ್ಲ. ಹ್ಞೂ, ಯಾರ ಜೊತೆ ಹೋಗಿದ್ದ ಅಂತ ನಿನಗೆ ಗೊತ್ತಾ? ನನಗೆ ಗೊತ್ತಿಲ್ರಿ, ನಾನು ಬರಂತ ಇಲ್ಲಿ ಅಂಗಡಿ ದಿನ ಗಾಡಿಗೆ ಬರ್ತಾನೆ ಬರೋದಿಲ್ಲ, ಅದ್ರ ಜೊತೆಗೆ ಯಾರು ಬಂದಿಲ್ರಿ. ಬರಗೂರು ಗ್ರಾಮದಲ್ಲಿ ಟ್ರ್ಯಾಕ್ಟರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ ದಾನಪ್ಪನಿಗೆ ತನ್ನ ಮಾಲೀಕನ ಅಂಗಡಿಯ ಪಕ್ಕದ ಮನೆಯ ಮರಿಬಸಪ್ಪನ ಮಗಳ ಜೊತೆ ಪರಿಚಯವಾಗಿದೆ. PUC ಓದಿದ್ದ ಯುವತಿ ಮತ್ತು ಮೃತ ದಾನಪ್ಪ ಕಳೆದ 2 ವರ್ಷದಿಂದ ಪ್ರೀತಿಸಿ ಕದ್ದು ಮುಚ್ಚಿ ಓಡಾಡಿದ್ದಾರಂತೆ. ವಿಷಯ ತಿಳಿದ ಮರಿಬಸಪ್ಪ ಕಳೆದ ಕೆಲ ತಿಂಗಳ ಹಿಂದೆಯೇ ಮೃತ ದಾನಪ್ಪನ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಮನೆಗೆ ಹೋಗಿ ಎಚ್ಚರಿಕೆ ಕೂಡ ನೀಡಿ ಬಂದಿದ್ದನಂತೆ. ನಂತರ ತನ್ನ ಮಗಳಿಗೆ ಬೇರೊಂದು ಕಡೆ ಗಂಡು ನೋಡಿ ಮದುವೆ ಫಿಕ್ಸ್ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಆ ಮದುವೆ ಇದೇ ಜುಲೈ 1ರಂದು ಕೂಡ ಏರ್ಪಾಡಾಗಿದೆ. ಇಷ್ಟೆಲ್ಲದರ ನಡುವೆಯೂ ದಾನಪ್ಪ ಮತ್ತು ಈ ಯುವತಿಯ ಪ್ರೀತಿ ಪ್ರೇಮ ಮುಂದುವರೆದಿದೆ. ಇದರಿಂದ ನಿನ್ನೆ ಯುವತಿ ಮೂಲಕವೇ ಕರೆ ಮಾಡಿಸಿ ಈತನನ್ನು ಕರೆಯಿಸಿ ಕೊಲೆ ಮಾಡಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ನಮ್ಗೆ ಯಾರ ಮೇಲೆ ರೀ ಅನುಮಾನ ಇರೋದು? ಮತ್ತೆ ಯಾರ್ಯಾರ ಮೇಲೆ ಇಲ್ಲ ಅನ್ಮೇ, ಮರಿಬಸಪ್ಪ ಮೇಲೆ ನಮ್ಗೆ ಇರೋದು. ಹೌದ್ರಿ, ಮತ್ತೆ ಯಾರ ಮೇಲೆ ಇಲ್ಲ ನಮ್ಗೆ. ಕೊಲೆ ಆಗಿರೋದು ನಿಮ್ಮ ಮಗನ? ನನ್ನ ಮಗ. ಎರಡು ಮೂರು ಸಲ ಬಿಡಿಸ್ಯಾನ್ರಿ,
ಬಿಡಿಸ್ಯಾನ ಹಂಗಾದ್ರ ಬಿಡಿಸಿರ್ ನನ್ನ ಮಗು ಒಬ್ಬತ್ ಬೈಕೆಲ್ಲ ತಗೊಂಡು ಹತ್ತೈದು ದಿನ ಮೇಲೆ ಕಲ್ತ ಬಿಡ್ದಾರ ಊರಾಗ ಬಿಡ್ದಾರ ಎಲ್ಲಾರು ಬಿಡ್ದಾರ ನಾವು ಹೋಗಿಲ್ರಿ ನಾವು ಮರ್ಜಿ ಮಂದಿ ನಾವು ಹೊಂದಿಲ್ಲ ನಾವು ಹೋಗಿಲ್ರಿ ನಾವು ಮರ್ಜಿ ಮಂದಿ ನಾವು ಆನೆ ಕೊಟ್ಟು ಮರದ ಕೂಡ ನಾವು ಹಂಗೆ ಮುಚ್ಕೊಂಡು ಅಡ್ಡಾಡೋರು ನಾವು ಈಗ ಹಿಂಗೆ ಮಾಡ್ಯಾರಲ್ರಿ ಮತ್ತೆ ಏ ಮಾಡ್ಬೇಕು ಹಿಂಗೆ ಬಿಡ್ದಾಕ್ಯನಲ್ಲ ಇದೊಂದು ಮರ್ಯಾದೆ ಹತ್ಯೆ ಎಂಬುದು ಮೇಲ್ನೋಟಕ್ಕೆ ಕಂಡು ಬರ್ತಿದ್ದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 80 ವರ್ಷವಾದರೂ ಜಾತಿ ಆಧಾರದ ಮೇಲೆ ಮದುವೆಗೆ ವಿರೋಧಿಸುವ ಮನಸ್ಥಿತಿ ಇನ್ನೂ ದೂರವಾಗಿಲ್ಲ. ಇನ್ನು ಕೊಲೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಎಂಬುದು ಪೊಲೀಸರ ತನಿಖೆಯಿಂದಲೇ ಬಯಲಿಗೆ ಬರಬೇಕಿದೆ. ಲಿಂಗಸೂಗೂರಿನ ದೇವದುರ್ಗದ ಜಾತ್ಯತೀತ ಜನತಾದಳದ ಕಾರ್ಯಕರ್ತರಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ನಡೆಯಿತು. ಕೇಂದ್ರ ಮತ್ತು ರಾಜ್ಯಾಡಳಿತರೂಢ ಬಿಜೆಪಿ ಸರ್ಕಾರಗಳು ರೈತರ, ಕೂಲಿ ಕಾರ್ಮಿಕರ, ದೀನ ದಲಿತರ, ಜನಸಾಮಾನ್ಯರ ಬದುಕಿನ ಮೇಲೆ ಬರೆ ಎಳೆಯುವಂತೆ ತೈಲ, ಇಂಧನ, ವಿದ್ಯುತ್ ದರ, ರಸಗೊಬ್ಬರ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮುಖಾಂತರ ಈ ಬೆಲೆ ಏರಿಕೆಗಳನ್ನು ಹಿಂಪಡೆಯಲು ಕೊರೋನಾ ಸೋಂಕಿನಿಂದ ಸಾವಿಗೀಡಾದ ಕುಟುಂಬಗಳಿಗೆ ಹೆಚ್ಚಿನ ಪರಿಹಾರ ನೀಡುವಂತೆ ಆಗ್ರಹಿಸಿ ಮಾನ್ಯ ತಹಶೀಲ್ದಾರ ದೇವದುರ್ಗ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ವಿದ್ಯುತ್ ಮತ್ತು ತೈಲ ಬೆಲೆ ಸಂಪೂರ್ಣ ಈಗೇನ ಏರಿಕೆ ಆಗ್ಯದ ಅದನ್ನ ಇಳಿಸಬೇಕು. ಒಂದು ವೇಳೆ ಇಳಿಸದೆ ಹೋದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೀವಿ. ಯಾಕಂದ್ರೆ ಬಿಜೆಪಿ ಎಲ್ಲ ಜನ ವಿರೋಧಿ ಸರ್ಕಾರ. ಇವತ್ತು ರೈತರ ಹೆಸರಿನ ಮೇಲೆ ಪ್ರಮಾಣ ಮಾಡಿ ರೈತರಿಗೆ ಒಳ್ಳೇದ್ ಮಾಡ್ತೀವಿ ಅಂತ ಹೇಳಿ ಏನೋ ಅಧಿಕಾರಕ್ಕೆ ಬಂದ್ರು. ನಿಜವಾಗ್ಲು ಇವತ್ತು ರೈತರು ರೈತರಿರ್ಬಹುದು, ಸಾಮಾನ್ಯ ಜನರು, ಬೀದಿ ವ್ಯಾಪಾರಿಗಳು, ಬಿಸ್ನೆಸ್ ಎಲ್ಲರೂ ಬಹಳ ಕಷ್ಟದಲ್ಲಿ, ಮಹಿಳೆಯರು ಇವತ್ತು ಬಹಳ ಕಷ್ಟದಲ್ಲಿ ಕಷ್ಟ ಅನುಭವಿಸುವಂತ ಒಂದು ಪರಿಸ್ಥಿತಿ ಬಂದದ. COVID-19 ಲಸಿಕಾ ಮಹಾಮೇಳದ ಅಂಗವಾಗಿ ಶಿಕಾರಿಪುರ ಪಟ್ಟಣದಲ್ಲಿ ಕಟ್ಟಡ ಕೂಲಿ ಕಾರ್ಮಿಕರ ವ್ಯಾಕ್ಸಿನ್ ನೀಡುವಿಕೆಗೆ ಸಂಸದರಾದ ಶ್ರೀ ಬಿವೈ ರಾಘವೇಂದ್ರರವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅಮ್ಜದ್ ಮೌಲಾನಾ ಆಫೀಸ್ ಕರ್ನಾಟಕಿ, ಕಾರ್ಮಿಕ ಇಲಾಖೆ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳು, ಕಟ್ಟಡ ಕಾರ್ಮಿಕ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸೇವಾ ಭಾರತಿ ಕರ್ನಾಟಕ ಮತ್ತು ಪಿಇಎಸ್ ಸಹಯೋಗದಲ್ಲಿ ಶಿಕಾರಿಪುರದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಶಿಕಾರಿಪುರದ ಸಂಕಷ್ಟದಲ್ಲಿರುವವರಿಗೆ ಆಹಾರ ಸಾಮಗ್ರಿಗಳ ದಿನಸಿ ಕಿಟ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಆರ್ಎಸ್ಎಸ್ನ ದಕ್ಷಿಣ ಪ್ರಾಂತ್ಯದ ಸಹಕಾರ್ಯ ನಿರ್ವಾಹಕರಾದ ಶ್ರೀ ಪಟ್ಟಾಭಿ ರಾಮ್ರವರು, ಎಂಎಡಿಬಿ ಅಧ್ಯಕ್ಷರಾದ ಶ್ರೀ ಗುರುಮೂರ್ತಿಯವರು, ಸೂಡಾ ಅಧ್ಯಕ್ಷರಾದ ಶ್ರೀ ಜ್ಯೋತಿ ಪ್ರಕಾಶ್, ಶಿಕಾರಿಪುರ ಮಂಡಲ ಅಧ್ಯಕ್ಷರಾದ ಶ್ರೀ ವೀರೇಂದ್ರ ಪಾಟೀಲ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವಲಸಿಗ ಮೂಲ ಎಂಬುವುದು ಕಾಂಗ್ರೆಸ್ನಲ್ಲಿದೆಯೇ ಹೊರತು ಬಿಜೆಪಿಯಲ್ಲ. ಸಿದ್ದರಾಮಣ್ಣ ಸಿಎಂ ಆಗಬೇಕು ಎಂಬುದು ವಲಸಿಗರ ಮೂಲ ಪ್ರಶ್ನೆ. ಮೂಲ ಕಾಂಗ್ರೆಸ್ಸಿಗರು ಸಿದ್ದರಾಮಯ್ಯನವರಿಗೆ ಸಿಎಂ ಸ್ಥಾನ ತಪ್ಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಕೊಪ್ಪಳದಲ್ಲಿ ಇಂದು ಜಿಲ್ಲಾ ಬಿಜೆಪಿ ಕಾರ್ಯಾಲಯದ ಕಟ್ಟಡ ಕಾಮಗಾರಿ ಪರಿಶೀಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಟೀಲ್ ಕುಮಾರ್, ಕಾಂಗ್ರೆಸ್ನಲ್ಲಿ ಮ್ಯೂಸಿಕಲ್ ಚೇರ್ ಸ್ಪರ್ಧೆ ಆರಂಭವಾಗಿದೆ. ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕೆ ಟವಲ್ ಹಾಕುತ್ತಿದ್ದಾರೆ, ಇದು ಬಿಜೆಪಿಯಲ್ಲಿ ಇಲ್ಲ. ಬಿಜೆಪಿಯಲ್ಲಿದ್ದ ಸಣ್ಣ ಪುಟ್ಟ ಗೊಂದಲಗಳು ಈಗಾಗಲೇ ಬಗೆಹರಿದಿದೆ. ಈಗ ಬಿಜೆಪಿಯಲ್ಲಿ ಯಾವುದೇ ಬಣಗಳಿಲ್ಲ. ಕಾಂಗ್ರೆಸ್ನ ನಾಯಕರು ಮದುವೆ ಆಗದ ಮೊದಲೇ ಕೂಸಿಗೆ ಕುಲಾಯಿ ಹೊಲಿಸುತ್ತಿದ್ದು ಸಿದ್ದರಾಮಯ್ಯ ಸಿಎಂ ಆಗುವ ಯತ್ನ ನಡೆಸಿದ್ದಾರೆ ಎಂದರು. ಇನ್ನು ರಮೇಶ್ ಜಾರಕಿಹೊಳಿಯವರು ನಮ್ಮೊಂದಿಗೆ ಯಾವುದೇ ರೀತಿಯಾಗಿ ಮಾತನಾಡಿಲ್ಲ, ಅದರ ಏನೇ ಸಮಸ್ಯೆಗಳಿದ್ದರೂ ನಾವೇ ಬಗೆಹರಿಸಿಕೊಳ್ಳುತ್ತೇವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಸ್ವಲ್ಪ ನೋವುಗಳನ್ನು ಯಾರ್ಯಾರು ವ್ಯಕ್ತಪಡಿಸಿದ್ರು ಅವರೆಲ್ಲರನ್ನ ಅರ್ಜಿನ ಕೊಡಿಸಿ ಮಾತನಾಡಿ ಆಗಿದೆ. ನಮ್ಮಲ್ಲಿ ಸಮಸ್ಯೆಗಳು, ಯಾವುದೇ ರೀತಿಯ ಸಮಸ್ಯೆಗಳು, ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ, ಯಾವುದೇ ಗೊಂದಲಗಳಿಲ್ಲದ ಪಾರ್ಟಿ ಚೆನ್ನಾಗಿ ನಡೀತಾ ಇವತ್ತು. ಗೊಂದಲ ಮತ್ತು ಭಿನ್ನಾಭಿಪ್ರಾಯಗಳಿರ್ತಕ್ಕಂಥ ಕಾಂಗ್ರೆಸ್ ಅಲ್ಲಿ ನೀವು ಆ ಪ್ರಶ್ನೆ ಕೇಳಬೇಕು. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಒಳಗಡೆ ಜಗಳ ಪ್ರಾರಂಭ ಆಗಿದೆ. ಈಗಾಗಲೇ ಮುಖ್ಯಮಂತ್ರಿ ಯಾರು ಇದು ಸಂಗೀತ ಕುರ್ಚಿ ಪ್ರಾರಂಭ ಆಗಿದೆ, ಟವೆಲ್ ಹಾಕುವ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದೆ ಕಾಂಗ್ರೆಸ್ ಅಲ್ಲಿ. ಮತ್ತೆ ವಲಸಿಗರು ಮೂಲ ಅನ್ನುವಂಥ ಪ್ರಶ್ನೆ ಇರೋದು ಬಿಜೆಪಿಯಲ್ಲ, ಕಾಂಗ್ರೆಸ್ ಅಲ್ಲಿ. ಸಿದ್ದರಾಮಣ್ಣ ವಲಸಿಗ ಅನ್ನುವಂಥದ್ದೇ ಶಬ್ದ ಇರತಕ್ಕಂಥದ್ದು ಇವತ್ತಾಗಿರುವಂತಹ. ಹಾಗಾಗಿ ಈ ಸಮಸ್ಯೆಗಳನ್ನೆಲ್ಲ ಒಂದು ಡಿ ಕೆ ಶಿವರಲ್ಲಿ
ಶಿವಮೊಗ್ಗದ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಶಿವಮೊಗ್ಗ ಇದರ ಸಹಯೋಗದೊಂದಿಗೆ ಸ್ಮಾರ್ಟ್ ಕ್ಲಾಸ್ ರೂಮ್ ಉದ್ಘಾಟನೆ ಮತ್ತು ಟ್ಯಾಬ್ ಪಿಸಿ ವಿತರಣಾ ಸಮಾರಂಭ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಸ್ ಈಶ್ವರಪ್ಪನವರು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾ ಸಂಸದರಾದ ಬಿವೈ ರಾಘವೇಂದ್ರರವರು ಮಾತನಾಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಸದಸ್ಯರಾದ ಎಸ್ ರುದ್ರೇಗೌಡರು, ಪಾಲಿಕೆ ಮೇಯರ್ ಸುನಿತಾ ಅಣ್ಣಪ್ಪ, ರಾಜ್ಯ ಆರ್ಯವೈಶ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಡಿಎಸ್ ಅರುಣ್, ಸೂಡಾ ಅಧ್ಯಕ್ಷರಾದ ಎಸ್ಎಸ್ ಜ್ಯೋತಿ ಪ್ರಕಾಶ್, ಪಾಲಿಕೆ ಸದಸ್ಯರಾದ ಸುರೇಖ ಮುರಳೀಧರನ್, ಅನಿತಾ ರವಿಶಂಕರನ್ ಇನ್ನಿತರರು ಉಪಸ್ಥಿತರಿದ್ದರು. ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಶ್ರೀ ಭಾನುಪ್ರಕಾಶ್ ಎಂಬಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ಇಂದಿರಾಗಾಂಧಿ ಸರ್ಕಾರದಲ್ಲಿ 1975 ಜೂನ್ 25 21 ತಿಂಗಳುಗಳ ಕಾಲ ಕೈಗೊಂಡ ತುರ್ತು ಪರಿಸ್ಥಿತಿ ನೆನೆದು ಮಾತನಾಡಿದರು. ಇಂದು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಮಾಜಿ ವಿಧಾನ ಪರಿಷತ್ನ ಸದಸ್ಯರೂ ಆದ ಶ್ರೀ ಭಾನುಪ್ರಕಾಶ್ ಎಂಬಿರವರು ಪತ್ರಿಕಾಗೋಷ್ಠಿ ನಡೆಸಿ ಇಂದಿರಾಗಾಂಧಿ ಸರ್ಕಾರದಲ್ಲಿ ದೇಶ 1975 ಜೂನ್ 25 21 ತಿಂಗಳುಗಳ ಕಾಲ ಹೇರಿದ ತುರ್ತು ಪರಿಸ್ಥಿತಿ ಸಂದರ್ಭಗಳಲ್ಲಿ ದೇಶಭಕ್ತರಿಗೆ ಜನಸಂಘದ ನಾಯಕರ ಹೋರಾಟಕ್ಕೆ ಜೈಲುವಾಸ, ಅಲ್ಲಿ ಅನುಭವಿಸುತ್ತಿದ್ದ ಕರಾಳ ದಿನದ ಬಗ್ಗೆ ಮಾತನಾಡಿದರು. ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಟಿಡಿ ಮೇಘರಾಜ್ ಅವರು ಮಾತನಾಡಿ, ಬಿಜೆಪಿ ಪಕ್ಷದ ವತಿಯಿಂದ ಜೂನ್ 25 ಜುಲೈ 6 ಪರಿಸರ ಸಂರಕ್ಷಣೆ, ಪ್ಲಾಸ್ಟಿಕ್ ಮುಕ್ತ ಪರಿಸರ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ತುರ್ತು ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನು, ದೇಶದಲ್ಲಿ ಪರಿಸ್ಥಿತಿ ಏನಿತ್ತು, ತುರ್ತು ಪರಿಸ್ಥಿತಿಯ ಅತಿರೇಕಗಳೇನು, ಅದಕ್ಕೆ ಈ ದೇಶದ ಜನ ಹೇಗೆ ಹೋರಾಟ ಮಾಡಬೇಕು, ಅದರಲ್ಲಿ ಮಾಧ್ಯಮದ ಪಾತ್ರ ಏನು, ವಿದ್ಯಾರ್ಥಿಗಳ ಪಾತ್ರ ಏನು, ಮಹಿಳೆಯರ ಪಾತ್ರ ಏನು, ಕಾರ್ಮಿಕರ ಪಾತ್ರ ಏನು, ರಾಜಕೀಯ ಪಕ್ಷಗಳ ಪಾತ್ರ ಏನು, ಯಾವ ರಾಜಕೀಯ ಪಕ್ಷಗಳು ಹೇಗೆ ವರ್ತನೆ ಮಾಡಬೇಕು, ಸರ್ವಾಧಿಕಾರಿ ವಿರುದ್ಧ ಕಾಂಗ್ರೆಸ್ ಹೇಗೆ ವರ್ತನೆ ಮಾಡಬೇಕು, ಇದೆಲ್ಲವನ್ನ ವಿವರಣೆ ಮಾಡಿ ಈ ದೇಶದ ಜನ ತಿಳಿಸುವಂತಹ ಪ್ರಯತ್ನವನ್ನು ನಾವು ಈಗ ಮಾಡ್ತಾ ಇದ್ದೇವೆ. 25 ಈ ಕಾರ್ಯಕ್ರಮವನ್ನು ಅಧಿವೇಶನ ಇಡೀ ದೇಶದಲ್ಲೂ ನಡೆಯುತ್ತೆ. ರಾಜ್ಯದಲ್ಲಿ ನಾನು ನಾರಾಯಣ ಸಾಬ್ ಪಾಂಡಿಗೆ ಎಕ್ಸ್ ಎಮ್ ಎಲ್ ಸಿ, ಪ್ರತಾಪ್ ಸಿಂಗ್ ನಾಯಕ್ ಸಿಟ್ಟಿಂಗ್ ಎಮ್ ಎಲ್ ಸಿ, ಛಾಯಾಪತಿ ಅಂತೇಳಿ ನಮ್ಮ ಬಿ ಜೆ ಪಿ ಮುಖಂಡರು ನಮ್ಮ 4 ಒಂದು ಸಮಿತಿ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಈ ಒಂದು ಕಾರ್ಯಕ್ರಮದ ಜಾಗೃತಿಯನ್ನು ಮಾಡಬೇಕು, ವಿಶೇಷವಾಗಿ ತರುಣ ಪೀಳಿಗೆಗೆ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸಬೇಕು ಅಂತೇಳಿ ನಾವು ನಿಶ್ಚಯ ಮಾಡಿದ್ದೇವೆ. ನಮ್ಮದು ಸಂಘಟನಾತ್ಮಕವಾದಂಥ ಜಿಲ್ಲೆಗಳು 37 ಜಿಲ್ಲೆಯಲ್ಲಿ 25 ಈ ಕಾರ್ಯಕ್ರಮ ನಡೆಯಬೇಕು. ನಾವು ಫಿಸಿಕಲಿ ಕಾರ್ಯಕ್ರಮಗಳನ್ನು ಮಾಡಲು ಬಹಳ ಕಷ್ಟ ಇರೋದ್ರಿಂದ ಕೋವಿಡ್ ಕಾಲದಲ್ಲಿ ನಾವು ಈ ಅವಕಾಶವನ್ನು ವರ್ಚುವಲ್ ರ್ಯಾಲಿ ಇದು ವಿಡಿಯೋ ಕಾನ್ಫರೆನ್ಸ್ಗಳು, ವಾಟ್ಸಪ್ಗಳು, ಈ ಥರ ಯೂಟ್ಯೂಬ್ಗಳು ಇದನ್ನು ಉಪಯೋಗಿಸ್ಕೊಂಡು ಜನಸಾಮಾನ್ಯರನ್ನು ವಿಶೇಷವಾಗಿ ಯುವ ವರ್ಗವನ್ನು ತಲುಪುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಪ್ರತಿ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಸ್ ಈಶ್ವರಪ್ಪನವರ ನೇತೃತ್ವದಲ್ಲಿ ತುಂಗಿಗೆ ಬಾಗಿನ ಅರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಪಾಲಿಕೆಯ ಮೇಯರ್ ಸುನಿತಾ ಅಣ್ಣಪ್ಪ, ಉಪಮೇಯರ್ ಶಂಕರ್ ಗನ್ನಿ, ಪಾಲಿಕೆಯ ಆಡಳಿತ ಪಕ್ಷದ ನಾಯಕ ಚನ್ನಬಸಪ್ಪ, ಜ್ಞಾನೇಶ್ವರ್, ಪಾಲಿಕೆಯ ಸದಸ್ಯ ವಿಶ್ವಾಸ್, ನಗರಾಧ್ಯಕ್ಷ ಜಗದೀಶ್ ನಾಗರಾಜ್, ಆರ್ಯವೈಶ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಿಎಸ್ ಅರುಣ್ ಸೇರಿದಂತೆ ಹಲವರು ಈ ಬಾಗಿನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಇದಾಗಿತ್ತು ಈ ಹೊತ್ತಿನ ಕರುನಾಡ ಸುದ್ದಿ. ಮುಂದಿನ ಕರುನಾಡ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಕಿಷ್ಕಿಂಧ ವಾಹಿನಿಯನ್ನ. ನಾನು ನಿಮ್ಮ ಸಂತೋಷ್. ನಮಸ್ಕಾರ.